ಬೆಂಗಳೂರಿನ ಬ್ಯಾಟರಾಯನಪುರ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯದ ಬಿಸಿ ತಟ್ಟಿದೆ. ತಮೇಶ್ ಗೌಡಗೆ ಟಿಕೆಟ್ ಕೊಟ್ಟ ಹಿನ್ನೆಲೆ ಮುನೀಂದ್ರ ಕುಮಾರ್ ಬೆಂಬಲಿಗರು ಅಸಮಾಧಾನ ಹೊರಹಾಕಿದ್ದಾರೆ. ಮುನೀಂದ್ರ ಕುಮಾರ್ ನಿವಾಸದಲ್ಲಿ ಬೆಂಬಲಿಗರು ಸೇರಿದ್ರು. ಬೆಂಬಲಿಗರ ಜೊತೆ ಸಭೆ ನಡೆಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಮುನೀಂದ್ರ ಕುಮಾರ್. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಆಪ್ತರಾಗಿದ್ದಾರೆ. ತಮೇಶ್ ಗೌಡ ಬ್ಯಾಟರಾಯನಪುರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿದ್ರು ಮುನೀಂದ್ರ ಕುಮಾರ್. ನೀಟಾಗಿ ಡಿಸೈಡ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಆಗ್ಲೇಬೇಕು. ನಾವೆಲ್ಲ ನಿಮ್ಮನ್ನ ಕೆಲಸ ಗೆಲ್ಲಿಸ್ತೀವಿ. ನಮ್ಮ ಕೈಯಲ್ಲಿ ನಾವು ಮಾಡ್ತೀವಿ. ಹೆಣ್ಮಕ್ಳು ಚಾಲೆಂಜ್ ಮಾಡ್ಲಿಕ್ಕೆ ದುರ್ಗಿನೂ ಆಗ್ತಲ್ಲ, ಎಲ್ಲವೂ ಆಗ್ತೀವಿ. ನಾವು ಕೆಲಸ ಗೆಲ್ಲಿಸ್ತೀವಿ. ಸಚಿವ ಅಂಗರಾಗೆ ಬಿಜೆಪಿ ಟಿಕೆಟ್ ಕೈತಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿ ಬದಲಾವಣೆ ವೇಳೆ ತಮ್ಮ ಜೊತೆ ಸಮಾಲೋಚಿಸದ ಬಗ್ಗೆ ಅಂಗರ ಬೇಸರ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರ ಮೇಲೆ ಸಚಿವ ಅಂಗರ ಬೇಸರ ಹೊರಹಾಕಿದ್ದಾರೆ. ನನಗೆ ಈ ಬಾರಿ ಕೊನೆಯ ಅವಕಾಶ ಕೊಡಿ, ನಂತರ ನಾನು ನಿವೃತ್ತಿ ಆಗ್ತೇನೆ ಅಂತ ಎಸ್ ಅಂಗರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ಬಳಿ ಮನವಿ ಮಾಡಿದ್ರಂತೆ. ಬೆಂಗಳೂರಿನಲ್ಲಿ ನಡೆದಿದ್ದ ಭೇಟಿ ವೇಳೆ ಮನವಿ ಮಾಡಿಕೊಂಡಿದ್ರು ಅಂಗರ. ಈ ವೇಳೆ ಪ್ರಯತ್ನ ಮಾಡ್ತೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಭರವಸೆ ಕೊಟ್ಟಿದ್ರು. ಆದರೆ ಅಭ್ಯರ್ಥಿ ಬದಲಾವಣೆ ವೇಳೆ ಅಂಗರ ಜೊತೆ ಸಮಾಲೋಚಿಸದೆ ರಾಜ್ಯ ನಾಯಕರು ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಹೀಗಾಗಿ ಸಿಟ್ಟಾಗಿ ನಿನ್ನೆ ಸಕ್ರಿಯ ರಾಜಕಾರಣಕ್ಕೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ಸಚಿವ ಅಂಗರ. ಚುನಾವಣೆಯಲ್ಲಿ ಬಿಜೆಪಿ ಪರ ಪ್ರಚಾರದಲ್ಲಿ ಪಾಲ್ಗೊಳ್ಳದೇ ಇರುವುದಕ್ಕೆ ಅವರು ನಿರ್ಧರಿಸಿದ್ದಾರೆ. ಸುಳ್ಯ ಕ್ಷೇತ್ರದ ಟಿಕೆಟ್ ವಂಚಿತರಾಗಿದ್ದಾರೆ ಸಚಿವ ಅಂಗರ. ಈ ಬಾರಿ ಭಾಗೀರಥಿ ಬುರುಳಿ ಅವರಿಗೆ ಬಿಜೆಪಿ ಟಿಕೆಟ್ ನೀಡಿದೆ. 7 ಬಾರಿ ಸುಳ್ಯ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ 6 ಬಾರಿ ಎಸ್ ಅಂಗರ ಗೆದ್ದಿದ್ರು. ಟಿಕೆಟ್ ಲಭಿಸಬಹುದು ಅನ್ನುವಂತಹ ನಿರೀಕ್ಷೆ ಅದು ಪರೀಕ್ಷೆ ನಮಗೆ ಒಂದಿರುತ್ತೆ. ನಾನು ಆ ರೀತಿ ಅಪೇಕ್ಷೆಯನ್ನು ಪಟ್ಟದಲ್ಲ. ಸಂಘಟನೆ ಕಡೆಯಿಂದಲೇ ಪ್ರತಿ ಸಂದರ್ಭದಲ್ಲೂ ಕೂಡ ಕೊಟ್ಟಿದೆ. ಯಾಕೆ ಕೊಟ್ಟಿದೆ ಅಂದ್ರೆ ಇವತ್ತು ಆ ರೀತಿಯಲ್ಲಿ ನಾವು ಕೂಡ ನಡ್ಕೊಂಡಿದ್ದೇವೆ. ಅಕಸ್ಮಾತ್ ನಾವೇನು ನಡ್ಕೊಳ್ಳದಿದ್ರೆ ಕಳೆದ 7 ಬಾರಿ ಕೂಡ ನಮಗೆ ಸೀಟನ್ನು ಕೊಡ್ತಿರಲಿಲ್ಲ. ಆದ್ರೆ ಕಳೆದ 7 ಬಾರಿಯಲ್ಲಿ ಸ್ಪರ್ಧೆಗೆ ಅವಕಾಶ ಕೊಟ್ಟು ಜನನು ಕೂಡ 6 ಬಾರಿ ಈ ಕ್ಷೇತ್ರದಿಂದ ಆಯ್ಕೆ ಮಾಡಿದ್ದಾರೆ. ಹಾಗಿರುವಾಗ ನಮ್ದು ಏನಾದರೂ ಫಾಲ್ಟ್ಗಳಿದ್ರೆ ಅಥವಾ ನಮಗೆ ಏನು ಸೀಟು ಕೊಡ್ಲಿಕ್ಕೆ ಯಾವುದೇ ರೀತಿಯ ಮನಸ್ಸು ಇಲ್ಲದಿದ್ರೆ ನನ್ನನ್ನ ಸಂಘಟನೆ ಹಿರಿಯರು ಕೂಡ ಕರೆದು ಮಾತಾಡಿ ನಾನು ಹೇಳಬಹುದು. ನಾವೇನು ಸೀಟೇ ಕೊಡಬೇಕನ್ನುವಂತ ಅಪೇಕ್ಷೆ ಇಟ್ಟವರು ಪಟ್ಟವರಲ್ಲ, ಅಧಿಕಾರಿಗಳು ಕೂಡ ಅಪೇಕ್ಷೆ ಪಟ್ಟವರಲ್ಲ. ಆದರೆ ಇದು ಎಲ್ಲವೂ ಕೂಡ ನಾನು ಗಮನಿಸಿರುವಂಥದ್ದು, ನನ್ನ ಪ್ರಾಮಾಣಿಕತೆ ನನಗೆ ಮುಳ್ಳಾಯಿತು. ಇದನ್ನು ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶಂಕರ್ಗೆ ಸೀಟು ಸಿಗಲಿಲ್ಲ ಎನ್ನುವಂಥ ಒಂದು ಅಸಮಾಧಾನ ಅಥವಾ ಬೇಸರ ಅಲ್ಲ. ಈ ಕೊನೆ ಕ್ಷಣದಲ್ಲಿ ಈ ಸಂದರ್ಭದಲ್ಲಿ ನಡೆಸಿಕೊಂಡ ರೀತಿಗೆ, ಯಾಕಂದ್ರೆ ಒಂದು ಗೌರವಯುತವಾದ ಒಂದು ರಾಜಕೀಯ ನಿವೃತ್ತಿಗೆ ನಿಮಗೆ ಅವಕಾಶ ಮಾಡಿಕೊಡ್ಬೋದಿತ್ತು ಅನ್ನುವುದು ಖಂಡಿತವ. ಯಾಕೆ ನಾನು ಹೇಳ್ತೇನೆ ಅಂದರೆ, ಯಾಕಂದ್ರೆ ಆ ರೀತಿಯಲ್ಲಿ ಕರೆದು ನಮಗೆ ಹೇಳ್ತಿದ್ರೆ ನಾವೇ ಒಪ್ಪಿಕೊಳ್ತಿದ್ದೆವು. ಆದರೆ ಈ ರೀತಿಯಲ್ಲಿ ನಮ್ಮನ್ನು ಯಾವುದು ನಮಗೂ ಕೂಡ ಅಗೌರವ ತಂದಿರುವಂಥದ್ದು ಅದು ಯಾರೂ ಕೂಡ ಸಹಿಸಿಕೊಳ್ಳಿಕ್ಕಿಲ್ಲ. ಯಾವುದೇ ವ್ಯಕ್ತಿ ಇರಲಿ ಯಾರು ಕೂಡ ಸಹಿಸಿಕೊಳ್ಳಿಕ್ಕಿಲ್ಲ. ರಾಜ್ಯದ ಅನೇಕ ನಾಯಕರಲ್ಲಿ ಈ ಕುರಿತು ಮಾತನಾಡಿದ್ದಾರೆ, ಆ ಬಳಿಕ ಅವರು ಸ್ವಯಂ ನಿವೃತ್ತಿ ಪಡೆದ್ರು ಎನ್ನುವಂಥ ಮಾತುಕತೆ ಯಾವ ನಾಯಕರು ಕೂಡ ಮಾತಾಡಲಿಲ್ಲ. ಆ ರೀತಿಯ ಪ್ರಸ್ತಾವನ್ನು ನನ್ನಲ್ಲಿ ಬಂದಿಲ್ಲ. ನಾನು ನೇರವಾಗಿ ಇದು ಮಾಡಿರುವಂಥದ್ದು. ಶಾಸಕ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವಥ್ ನಾರಾಯಣ ಅವರು ಮಲ್ಲೇಶ್ವರಂ ಕ್ಷೇತ್ರ ವ್ಯಾಪ್ತಿಯ ವಯಾಲಿ ಕಾವಲ್, ಕೋದಂಡ ರಾಮಪುರ ಹಾಗೂ 3, 4 ಮತ್ತು 5ನೇ ಮುಖ್ಯ ರಸ್ತೆಗಳಲ್ಲಿ ಪಾದಯಾತ್ರೆ ಮಾಡಿ ಮತಯಾಚನೆ ಮಾಡಿದ್ರು. ಪಾದಯಾತ್ರೆಯ ಮಧ್ಯೆ ಗಣಪತಿ ದೇವಸ್ಥಾನಕ್ಕೂ ಭೇಟಿ ನೀಡಿದ ಅವರು ಅಲ್ಲಿ ಪೂಜೆಯಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಬೆಳಗ್ಗೆ 9 ಗಂಟೆಯಿಂದ 11:30ರವರೆಗೆ 3 ಗಂಟೆಗಳಿಗೂ ಹೆಚ್ಚು ಕಾಲ ಪಾದಯಾತ್ರೆ ನಡೆಸಿದ ಅವರು ಕಾರ್ಯಕರ್ತರು ಮತ್ತು ಭೂತ್ ಮಟ್ಟದ ಮುಖಂಡರ ಜೊತೆ ಮನೆ ಮನೆಗಳಿಗೆ ಭೇಟಿ ನೀಡಿದ್ರು. ಬಿಜೆಪಿ ಪಕ್ಷ ಬರಲಿ ನಾವು ಎಲ್ಲ ಕಡೆಯಲ್ಲೂ ಭಾರತದ